ಮಧ್ಯಂತರ ವರದಿಗೆ ಸ್ವಾಗತ. ನಾನು ರೂಪ. ಮೊದಲಿಗೆ ಮುಖ್ಯಾಂಶಗಳು. ರಾಹುಲ್ ಗಾಂಧಿ ಔಟ್, ಅಮಿತ್ ಶಾ ಎಂಟ್ರಿ. ರಾಜ್ಯದಲ್ಲಿ ಇಂದಿನಿಂದ ಬಿಜೆಪಿ ಚಾಣಕ್ಯನ ಎಲೆಕ್ಷನ್ ರೌಂಡ್ಸ್. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಜೊತೆ ರಹಸ್ಯ ಮಾತುಕತೆ. ತವರು ಜಿಲ್ಲೆಯಲ್ಲಿ ರಾಹುಲ್ ಪ್ರವಾಸ ಸಕ್ಸಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಖುಷ್. ಬಿಜೆಪಿ ಜೊತೆ ಮತ್ತೆ ಕೈಜೋಡಿಸುತ್ತಂತೆ ಜೆಡಿಎಸ್. ಮುಖ್ಯಮಂತ್ರಿ ವಿರುದ್ಧ 800 ಕೋಟಿ ಅವ್ಯವಹಾರ ಆರೋಪ. ಎಸಿಬಿಗೆ ದೂರು ನೀಡಿದ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್. ಕಮಿಷನರ್ ಮಾಸ್ಟರ್ ಸಿಎಂ, ರೋಲ್ ಕಾಲ್ ದೇವರಾಜ್ ಅಂತ ಲೇವಡಿ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಂಭ್ರಮ. ಚೆಲುವ ನಾರಾಯಣನ ದರ್ಶನಕ್ಕೆ ಸಾವಿರಾರು ಭಕ್ತರ ಸಮಾಗಮ. ಇಂದು ರಾತ್ರಿ 8 ಗಂಟೆಗೆ ವೈಭವದ ಬ್ರಹ್ಮರಥೋತ್ಸವ. ರಾಹುಲ್ ಗಾಂಧಿ ರಾಜ್ಯದಿಂದ ಪ್ರವಾಸವನ್ನು ಮುಗಿಸಿ ಹೋಗ್ತಾ ಇದ್ದಾಗೇನೆ ಅಮಿತ್ ಶಾ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯದಲ್ಲಿ ಇವತ್ತಿನಿಂದ ಬಿಜೆಪಿ ಚಾಣಕ್ಯನ ಎಲೆಕ್ಷನ್ ರೌಂಡ್ ಶುರುವಾಗಿದೆ. ಈ ಕುರಿತು ತುಮಕೂರಿನಲ್ಲಿ ಸಿದ್ದಗಂಗಾ ಶ್ರೀಗಳ ಜೊತೆ ರಹಸ್ಯ ಮಾತುಕತೆ ಕೂಡ ನಡೆದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ರಾಜ್ಯ ಕಾಂಗ್ರೆಸ್ ಜನಾಶೀರ್ವಾದ ಯಾತ್ರೆಯ ಬೆನ್ನಲ್ಲೇ ರಾಜ್ಯದಲ್ಲಿ ಇಂದಿನಿಂದ ಕೇಸರಿ ರಾಜಕೀಯ ಯಾತ್ರೆ ಶುರುವಾಗಿದೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೈಗೊಂಡಿರೋ 3 ದಿನಗಳ ರಾಜ್ಯ ಯಾತ್ರೆ ಇಂದು ಸಿದ್ಧಗಂಗಾ ಮಠದಿಂದ ಆರಂಭಗೊಂಡಿದೆ. ಇಲ್ಲಿನ ಹೊಸ ಮಠದಲ್ಲಿ ನಡೆದಾಡುವ ದೇವರು ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಭೇಟಿ ಮಾಡಿದ ಶಾ ಶ್ರೀಗಳೊಂದಿಗೆ 10 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಈ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್, ಸಂಸದ ಪ್ರಹ್ಲಾದ್ ಜೋಶಿ, ಅನಂತಕುಮಾರ್ ಶಾಗೆ ಸಾಥ್ ನೀಡಿದ್ರು. ಸಿದ್ಧಗಂಗಾ ಸ್ವಾಮೀಜಿಗೆ ಆಶೀರ್ವಾದ ಪ್ರಾಪ್ತ ಹುವೆ ಉನ್ಕೋ ದೇಖತೆ ಹೀ ಜೈಸೆ ಸ್ವಯಂ ಈಶ್ವರಕ್ಕೆ ಸಾಮ್ನೆ ಖಡೆ ಹೈ ಐಸಿ ಅನುಭೂತಿ ಹೋತಿ ಹೈ. ಸಿದ್ಧಗಂಗಾ ಸ್ವಾಮೀಜಿ ಕೋ ಮೈ ಆಜ್ ಪಹಲಿ ಬಾರ್ ಮಿಲ್ನೆ ಕಾ ಸೌಭಾಗ್ಯ ಮಿಲಾ. ಇತ್ನಿ ಆಯು ಮೇ ಭೀ ಚೇತನಾ ಸಭರ ಹೃದಯ ಸೆ ಆಶೀರ್ವಾದ ದೇನಾ, ಸಬ್ಕೋ ಪ್ಯಾರ್ ಸೆ ಮಿಲ್ನಾ, ಸಬ್ಕೆ ಕಲ್ಯಾಣ ಕಿ ಭಾವನಾ ರಖನಾ, ಮೈ ಮಾನ್ತಾ ಹೂ ಸಚ್ಚೆ ಸಂತ ಕಾ ಹೀ ಲಕ್ಷಣ ಹೋತಾ ಹೈ. ಇದೇ ವೇಳೆ ಶಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪಾಸ್ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಸಿದ್ಧಗಂಗಾ ಮಠದ ಆವರಣದಲ್ಲೇ ಸೊಗಡು ಶಿವಣ್ಣ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ತಕ್ಷಣ ಮಧ್ಯಪ್ರವೇಶಿಸಿದ ಶಿವಣ್ಣ ತಮ್ಮ ಬೆಂಬಲಿಗರನ್ನ ಸಮಾಧಾನ ಮಾಡಿದ್ರು. ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜ್ಯೋತಿ ಗಣೇಶ್ ಪಕ್ಷನಿಷ್ಠರನ್ನ ಮೂಲ ಕಾರ್ಯಕರ್ತರನ್ನ ಕಡೆಗಣಿಸಿ ಪಾಸ್ಗಳು ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬಹಳ ನೋವಾಗಿದೆ. ಪಕ್ಷನಿಷ್ಠರಿಗೆ ಗೌರವ ಕೊಡಬೇಕು, ಮುಂದಿನ ದಿನಗಳಲ್ಲಿ ಗೌರವದಿಂದ ಕಾಣಬೇಕು ಅಂತೇಳಿ ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ. ಶ್ರೀಗಳ ಭೇಟಿ ಬಳಿಕ ಅಮಿತ್ ಶಾ ತಿಪಟೂರಿಗೆ ಪ್ರಯಾಣ ಬೆಳೆಸಿದ್ರು. ಕಲ್ಪತರ ನಾಡು ತಿಪಟೂರಿನಲ್ಲಿ ಆಯೋಜಿಸಿರೋ ಬೃಹತ್ ರ್ಯಾಲಿಯಲ್ಲಿ ಶಾ ಭಾಗವಹಿಸಲಿದ್ದು, ಈ ವೇಳೆ ಮಾಜಿ ಶಾಸಕ ನಾಗೇಶ್ ತೆಂಗು ಬೆಳೆಗಾರರ ಸಮಸ್ಯೆ ಕುರಿತ ಸಮೀಕ್ಷಾ ವರದಿಯನ್ನ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಸರಳ ಜೀವನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 800 ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಈ ಸಂಬಂಧ ರಮೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಾಸಕ ಆರ್ವಿ ದೇವರಾಜ್ ಹಾಗೂ ವಸತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಮೋಹನ್ ವಿರುದ್ಧ ಎಸಿಬಿಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನಗೊಳಿಸುವುದಕ್ಕೆ ಟೆಂಡರ್ ಕರೆಯಲಾಗಿದ್ದು, ಆ ಮೂಲಕ ಸುಮಾರು 800 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆದಿದ್ದಾರೆ ಅಂತ ಎನ್ಆರ್ ರಮೇಶ್ ದೂರಿನಲ್ಲಿ ಆರೋಪಿಸಿದ್ದಾರೆ. ಕಮಿಷನ್ ಹಣ ಪಡೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಸತಿ ಇಲಾಖೆಯ ಕಚೇರಿಯಲ್ಲಿಯೇ ಆರ್ವಿ ದೇವರಾಜ್ ಹಾಗೂ ಕಪಿಲ್ ಮೋಹನ್ ನಡುವೆ ಬಹಿರಂಗ ಕಿತ್ತಾಟ ಕೂಡ ನಡೆದಿದೆ ಅಂತ ರಮೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅಂದರೆ ಕಮಿಷನ್ ಮಾಸ್ಟರ್ ಸಿದ್ದರಾಮಯ್ಯ, ಆರ್ವಿ ದೇವರಾಜ್ ಅಂದರೆ ರೋಲ್ ಕಾಲ್ ದೇವರಾಜ್ ಅಂತ ರಮೇಶ್ ಲೇವಡಿ ಮಾಡಿದ್ದಾರೆ. ಬಯಕೆ ತಮ್ಮ ನಿರೀಕ್ಷೆ ಈಡೇರದ ಒಂದೇ ಒಂದು ದುರುದ್ದೇಶದಿಂದ ಯಾವ ನಿರೀಕ್ಷೆಗಳನ್ನ ಅಂತಂದ್ರೆ ಯಾವ ಹಣದ ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಒಂದು ಟೆಂಡರ್ ಕಾಮಗಾರಿಗೆ ಇವರು ಚಾಲನೆ ಕೊಟ್ಟಿದ್ರು, ಆ ಒಂದು ಉದ್ದೇಶ ಈಡೇರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಆತುರಾತುರವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ಈ ಒಂದು ಟೆಂಡರ್ ಪ್ರಕ್ರಿಯೆ ವಿವಾದಾಸ್ಪದವಾಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಗೆ
ವರ್ಕ್ ಆರ್ಡರ್ ಅನ್ನ ಮೊನ್ನೆ ಕಳೆದ ವಾರ ನಡೆದಂತಹ ಸಚಿವ ಸಂಪುಟದಲ್ಲಿ ಕೊಡಬೇಕು ಅಂತ ಹೇಳಿ ಈ 85 ಪ್ಯಾಕೇಜ್ಗಳ ಈ ಒಂದು ಯೋಜನೆಗೆ 61 ಪ್ಯಾಕೇಜ್ಗಳಿಗೆ ಈಗಾಗಲೇ ಕಾರ್ಯದರ್ಶಿ ಪತ್ರವನ್ನ ಆತರ ಕೊಡೋ ಕೆಲಸ ಮಾಡಿದೆ. ತಮ್ಮ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಸಕ್ಸಸ್ ಆಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ಇದೇ ಖುಷಿಯಲ್ಲಿ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಜೆಡಿಎಸ್ ಅವಕಾಶವಾದಿ, ಬಿಜೆಪಿ ಕೋಮುವಾದಿ ಅಂತ ಲೇವಡಿ ಮಾಡಿದ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷ ಜಾತ್ಯತೀತವಾಗಿ ಉಳಿದಿಲ್ಲ, ಈ ಹಿಂದೆ ಬಿಜೆಪಿ ಜೊತೆ ಕೈಜೋಡಿಸಿ ಸರ್ಕಾರ ನಡೆಸಿದ್ದ ಜೆಡಿಎಸ್ ನಾಯಕರು ಈ ಬಾರಿಯೂ ಬಿಜೆಪಿ ಜೊತೆ ಕೈಜೋಡಿಸ್ತಾರೆ ಅಂತ ಭವಿಷ್ಯ ನುಡಿದರು. ಇನ್ನು ಇದೇ ವೇಳೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೈಗೊಳ್ಳಲಿರುವ ರಾಜ್ಯ ಪ್ರವಾಸದ ಕುರಿತು ಮಾಹಿತಿಯನ್ನ ಕೂಡ ಕೊಟ್ಟರು. ರೋಡ್ ಶೋ ಬೇರೆ ಇಟ್ಕೊಂಡ್ಬಿಟ್ಟಿದ್ವಲ್ಲ, ಜನ ಅಲ್ಲಿ ಬೇರೆ ಸೇರ್ಕೊಂಡ್ಬಿಟ್ರು. ಸೊ ಹಂಗಾಗಿ ನಮ್ಮ ನಿರೀಕ್ಷೆಗೆ ಮೀರಿ ಜನ ಬಂದಿದ್ರು, ಸ್ಪಂದಿಸಿದ್ರು, ಧನ್ಯವಾದ ಹೇಳ್ಬಿಟ್ಟು ಅವ್ರಿಗೆ. ಎಲ್ಲ ಜನರಿಗೆ ನಮ್ಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಂತ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. 3-4 ಶಿವಮೊಗ್ಗದಿಂದ ಶುರು ಮಾಡಿ ದಾವಣಗೆರೆ, ಚಿತ್ರದುರ್ಗ ಮಾಡ್ತಾರೆ. ದಾವಣಗೆರೆ ಶಿವಮೊಗ್ಗ ದಾವಣಗೆರೆ 4ನೇ ತಾರೀಕು ಚಿತ್ರದುರ್ಗ ತುಮಕೂರು ಮಾಡ್ತಾರೆ. 5ನೇ ತಾರೀಕು ಕೋಲಾರ ಇದು ಅಂತೇಳಿ ಚಿಕ್ಕಬಳ್ಳಾಪುರ. 6ನೇ ತಾರೀಕು ಬೆಂಗಳೂರು ಸಿಟಿ ಇಲ್ಲ ಅಂತೇಳಿ 8ನೇ ತಾರೀಕು 7 ಅಲ್ಲಿ 8ಕ್ಕೆ ದೇರ್ ವಿಲ್ ಬಿ ಎ ಮೆಮೂತ್ ರ್ಯಾಲಿ ಇನ್ ಬೆಂಗಳೂರು. 8 ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ನಡೆಸಿದ್ದ ಕೇಸರಿ ಪಡೆ ಇಂದಿನಿಂದ 2ನೇ ಹಂತದ ಪಾದಯಾತ್ರೆ ಆರಂಭಿಸಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜಲಕಂಠೇಶ್ವರ ನಗರದಿಂದ ಇಂದು ವಾರ್ಡಾದಂತ ಯಾತ್ರೆಗೆ ಚಾಲನೆ ಕೊಡಲಾಯಿತು. 2ನೇ ಹಂತದ ಈ ಯಾತ್ರೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಬೆಂಗಳೂರು ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸದಾಶಿವ, ಶಾಂತಿನಗರ ಬಿಜೆಪಿ ಮುಖಂಡ ವಾಸುದೇವ ಮೂರ್ತಿ ಭಾಗಿಯಾಗಿದ್ದಾರೆ. ಇಂದಿನಿಂದ ಮಾರ್ಚ್ 31ರವರೆಗೂ ಬೆಂಗಳೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಯಲಿದ್ದು, ಈ ಅವಧಿಯಲ್ಲಿ ಪ್ರತಿ ವಾರ್ಡ್ನಲ್ಲೂ ಮನೆ ಮನೆಗೆ ತೆರಳಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪರ ಪ್ರಚಾರ ನಡೆಸಲಿದ್ದಾರೆ. ಸ್ವಲ್ಪ ಹಿಂದೆ ನಡೀರಣ, ಸ್ವಲ್ಪ ಹಿಂದೆ ಬನ್ನಿ. ಎರಡು ಸಾವಿರದ 2018 ವಿಧಾನಸಭೆ ಚುನಾವಣೆಯ ಟಿಕೆಟ್ ಹಂಚಿಕೆ ಸಂಬಂಧ ಆಡಳಿತಾರೂಢ ಕಾಂಗ್ರೆಸ್ ಕೊನೆಯ ಹಂತದ ಕಸರತ್ತು ಮಾಡ್ತಾ ಇದೆ. ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ದೇವನಹಳ್ಳಿ ಬಳಿ ಇರೋ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಆರಂಭವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇರೋ ಸಭೆಯಲ್ಲಿ ಸಮಿತಿಯ 43 ಸದಸ್ಯರು ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಸಂಸದ ಕೆಎಚ್ ಮುನಿಯಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದು 132 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇಂದು ರೆಡಿಯಾಗುವ ನಿರೀಕ್ಷೆ ಇದೆ. ಸುಮಾರು 20 ಹಾಲಿ ಶಾಸಕರಿಗೆ ಕೈ ಟಿಕೆಟ್ ತಪ್ಪುವ ಸಾಧ್ಯತೆಗಳಿದ್ದು, ಯಾರೆಲ್ಲ ಟಿಕೆಟ್ ಪಡೆಯಲಿದ್ದಾರೆ ಅನ್ನೋದು ಆಕಾಂಕ್ಷಿಗಳಲ್ಲಿ ಕುತೂಹಲ ಕೆರಳಿಸಿದೆ. ಪದೇ ಪದೇ ಹೇಳ್ತಾನೆ ನನ್ನ ಎತ್ತಿ ಪೂಜೆ ಮಾಡ್ತಾರೆ. ವಿಜಯಪುರದ ದರ್ಬಾರ್ ಪಿಯು ಕಾಲೇಜಿನಲ್ಲಿ ನಡೀತಾ ಇರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರ ಸಾಮೂಹಿಕ ನಕಲಿಗೆ ಸಾಕ್ಷಿಯಾಗಿದೆ. ಇವತ್ತು ಗಣಿತ ವಿಚಾರದ ಪರೀಕ್ಷೆ ನಡೀತಾ ಇದ್ದು, ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು, ಸಿಬ್ಬಂದಿ ಮತ್ತು ಪೊಲೀಸರೇ ವಿದ್ಯಾರ್ಥಿಗಳ ಸಾಮೂಹಿಕ ನಕಲಿಗೆ ಸಾಥ್ ಕೊಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಆಸಿಫ್. ಆಸಿಫ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ. ಹಾ, ಸಾಮೂಹಿಕವಾಗಿ ಅಲ್ಲಿ ಇರ್ತಕ್ಕಂತ ಮೇಲ್ವಿಚಾರಕರೇ ಕಾಪಿ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಂದ್ರೆ, ಇತ್ತೀಚಿನ ಈ ಎಸ್ಎಸ್ಎಲ್ಸಿ ಎಕ್ಸಾಮ್ ಪರೀಕ್ಷೆಗಳು ಈ ವಿದ್ಯಾರ್ಥಿಗಳಿಗಿಂತನೂ ಪರೀಕ್ಷಾ ಸಿಬ್ಬಂದಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಅನ್ಸುತ್ತೆ. ಮುಂಚೆ ವಿದ್ಯಾರ್ಥಿಗಳ ಸ್ನೇಹಿತರೆಲ್ಲ ಕಾಪಿ ಕೊಡಕ್ಕೆ ಕಿಟಕಿಯಲ್ಲಿ ಎಲ್ಲ ಹತ್ತಿದ್ರು. ಇವಾಗ ಏನಂದ್ರೆ, ಸಿಬ್ಬಂದಿಗಳು ಅವರವರು ಶಾಲಾ ಮಕ್ಕಳಿಗೆ ಒಂದು ಸ್ಕೋರ್ ಮಾಡಿಸಬೇಕನ್ನೋ ರೀತಿಯಲ್ಲಿ ತನ್ನ ಮೊಬೈಲ್ ಅಲ್ಲಿ ಇದನ್ನ ಫೋಟೋನ ಕ್ವಶನ್ ಪೇಪರ್ ಫೋಟೋ ತೆಗೆದುಕೊಂಡು ಹೊರಗೆ ಬಂದು ಆ ಅನ್ಸರ್ ಪೇಪರನ್ನ ಒಳಗೆ ಒಯ್ಯುವುದು, ಈ ರೀತಿ ಒಂದು ಸಾಮೂಹಿಕ ನಕಲಕ್ಕೆ ಪರೀಕ್ಷಾ ಸಿಬ್ಬಂದಿಗಳನ್ನ ಸಾಥ್ ಕೊಟ್ಟು ಸಾಮೂಹಿಕವಾಗಿ ನಕಲನ್ನ ಮಾಡ್ತಾರೆ ಅನ್ಬಹುದು.
ಅದ್ರ ಜೊತೆಯಲ್ಲಿ ಈ ಪ್ರತಿಷ್ಠಿತ ಶಾಲೆಯಾದ ವಿಪಿ ದರ್ಬಾರ್ ಅಲ್ಲಿ ಇದು ನಡೀತಾ ಇರೋದು ಒಂಥರ ವಿಚಿತ್ರನೇ ಅನ್ಬೋದು. ಆಸಿಫ್, ನೀವು ಸ್ಪಾಟ್ ಹೋದಾಗ ಅವ್ರು ಏನ್ ರಿಯಾಕ್ಟ್ ಮಾಡಿದ್ರು? ಹಲೋ, ಮತ್ತೊಮ್ಮೆ ಪ್ರಶ್ನೆ ಕೇಳಿ. ನೀವು ಸ್ಪಾಟ್ ಹೋದಾಗ ಅಲ್ಲಿನ ಮೇಲ್ವಿಚಾರಕರು ಏನ್ ರಿಯಾಕ್ಟ್ ಮಾಡಿದ್ರು? ಅವರು ಅದೇ ಹೇಳ್ತಾರಲ್ಲ, ಪ್ರತಿ ಸಾರಿ ಅವ್ರ ಒಂದೇ ರಿಯಾಕ್ಷನ್ ಇರುತ್ತೆ, ಏನಂದ್ರೆ ಯಾವುದೇ ಸಾಮೂಹಿಕ ನಕಲು ನಡೀತಾ ಇಲ್ಲ, ಯಾವುದೇ ರೀತಿ ಇಲ್ಲ, ಎಲ್ಲ ಪರೀಕ್ಷೆ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಒಂದೊಂದು ಸುಳ್ಳು ಇದನ್ನ ಹೇಳ್ತಾ ಇದ್ದಾರೆ. ಓಕೆ, ಡೈಲಿ ಸ್ಕ್ವಾಡ್ಗಳು ಬರ್ತಾರೆ, ಅದರಲ್ಲೂ ಮ್ಯಾಥಮೆಟಿಕ್ಸ್ ಅಂತ ಅಂದ್ರೆ ಇವತ್ತಂತೂ ಕಂಪಲ್ಸರಿ ಬಂದೇ ಬರ್ತಾರೆ. ಅವ್ರು ಯಾರು ಬಂದಿರ್ಲಿಲ್ವಾ? ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡ್ಲಿಲ್ವಾ? ಹೇಗೆ? ಅವರು ಬಂದಿದ್ರು, ಅವ್ರಿಗೆ ಸಂಪರ್ಕ ಮಾಡಿದಾಗ ಅವರು ಮಾಧ್ಯಮ ನೋಡಿದ ತಕ್ಷಣನೆ ತನ್ನ ಒಂದು ಡ್ಯೂಟಿಯನ್ನು ಮರೆತ್ಬಿಟ್ಟು ಇದ ವೆಹಿಕಲ್ ಕೂತ್ಕೊಂಡು ಹೋಗ್ತಾ ಇದ್ರು. ಅವರು ಯಾವುದೇ ರೀತಿಯ ಮಾಧ್ಯಮಕ್ಕಾಗ್ಲಿ ಆಮೇಲೆ ಇವರಿಗೆ ರಿಯಾಕ್ಷನ್ ಕೊಡ್ಲಿಲ್ಲ. ಓಕೆ, ಬಿಇಒ ಆಫೀಸರ್ ಯಾರಾದ್ರೂ ಬಂದ್ರ ಹೇಗೆ? ಈಗ ನಮ್ಮ ಒಂದು ಸುದ್ದಿ ವಾಹಿನಿಯ ಒಂದು ಸುದ್ದಿ ಪ್ರಸಾರ ಆದ ನಂತರ ನಮಗೆ ಅವರ ಬಿಇಒ ಆಫೀಸ್ ಮತ್ತೆ ಡಿಡಿ ಪ್ಯಾಪಿನವರು ಸಂಪರ್ಕಿಸಿದಾಗ ನಾವು ಅವರಿಗೆ ಈ ದೃಶ್ಯಾವಳಿಯನ್ನ ತೋರಿಸಿದಾಗ ಅವರದ ರಿಯಾಕ್ಷನ್ ಏನಿತ್ತಂದ್ರೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದು ಒಂದು ಭರವಸೆ ಅಷ್ಟೇ ಕೊಟ್ಟರು ಹೊರತಾಗಿ ಕ್ಯಾಮ್ರಾ ಮುಂದೆ ಯಾವುದೇ ರೀತಿಯಾದ ಬೈಟ್ಗಳನ್ನಾಗ್ಲಿ ಯಾವುದೇ ಒಂದು ಹೇಳಿಕೆಯನ್ನಾಗ್ಲಿ ಕೊಡ್ಲಿಲ್ಲ ಅವ್ರು. ಓಕೆ, ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋದೇನಾದ್ರೂ ಇದೆಯಾ? ಹೇಗೆ? ಈಗ ನಾಳೆ ಅಂದ್ರೆ ಇವತ್ತು ಸಾಯಂಕಾಲ ಇವರು ಜಿಲ್ಲಾಧಿಕಾರಿ ಒಂದು ಸಭೆ ಕರೆಸಿ ನಮ್ಮ ಮಾಧ್ಯಮದವ್ರ ಜೊತೆ ಮಾತಾಡ್ತೇನೆ ಅಂತ ಒಂದು ಹೇಳಿದ್ದಾರೆ. ಮೇಲೆ ಅವರು ಇಲ್ಲಿ ಶಿಕ್ಷಣ ಇಲಾಖೆ ಯಾವುದೇ ರೀತಿಯಾದ ಸೀರಿಯಸ್ನೆಸ್ ಇಲ್ಲ. ಲಾಸ್ಟ್ ನಮ್ಮ ವಾಹಿನಿ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಲೀಕ್ ಆಗಿದ್ದ ಬಗ್ಗೆ ಒಂದು ಸುದ್ದಿಯನ್ನು ಬಂದಿತ್ತು, ಅದೇ ಮೊನ್ನೆ ಎರಡು ದಿವಸ ಮುಂಚೆ. ಇನ್ಮೇಲೆ ಆದ್ರೂ ಇವ್ರು ಎಚ್ಚೆತ್ಕೋತಾರ ಅನ್ನೋದು ಅದ್ ನೋಡ್ಬೇಕಾಗಿದೆ. ಆಸಿಫ್, ಈ ಬಾರಿ ಮಾತ್ರ ಈಗ ಅಥವಾ ಪ್ರತಿ ಬಾರಿ ಆ ಸೆಂಟ್ರಲ್ ಹೀಗೆ ನಡೀತಾ ಇರುತ್ತೆ ಏನ್ ಕತೆ? ಇಲ್ಲ, ಈ ಸ್ಪೆಷಲಿ ಏನಂದ್ರೆ ಈ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಯಾರು ವೀಕ್ಷಣೆಗೆ ಮ್ಯಾಕ್ಸಿಮಮ್ ಬರಲ್ಲ, ಯಾಕಂದ್ರೆ ಇದು ಪ್ರಭಾವಿ ವ್ಯಕ್ತಿಗಳ ಕಾಲೇಜ್ಗಳು ಆಗಿರೋದ್ರಿಂದ ಇವ್ ಸಣ್ಣ ಪುಟ್ಟ ಎಕ್ಸಾಮ್ ಸೆಂಟರ್ಗೆ ಅಷ್ಟೇ ಹೋಗ್ತಿದ್ರು. ಈ ಬಾರಿ ಇದು ಸುದ್ದಿ ಬಂದ ನಂತರ ಈಗ ದೌಡಾಯಿಸಿದ್ದಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಆಸಿಫ್ ತಮ್ಮ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಗುಂಡಿನ ಸದ್ದು ಕೇಳಿಬಂದಿದೆ. ಯುವತಿಯೊಬ್ಬಳ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಸೆಲ್ವಕುಮಾರ್ ಹಾಗೂ ಶಂಕರ್ ಅನ್ನೋರ ಬೆನ್ನತ್ತಿದ್ದ ಪೊಲೀಸರು ಬೆಳ್ಳಂದೂರಿನ ಕೊಡತಿ ಬಳಿಯ ಬಿಎಂಟಿಸಿ ಕ್ವಾರ್ಟರ್ಸ್ಗೆ ದಾಳಿ ನಡೆಸಿದ್ರು. ಈ ವೇಳೆ ಆರೋಪಿಗಳು ಪೇದೆ ಮಹಾಂತೇಶ್ ಹೊಟ್ಟೆಗೆ ಚಾಕುವಿನಿಂದ ಇರಿದು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದಾರೆ. ಅವರನ್ನ ತಡೆಯಲು ಹೋದ ಇನ್ಸ್ಪೆಕ್ಟರ್ ಮೇಲೆಯೂ ಹಲ್ಲೆಗೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ಸೈಮನ್ ಆರೋಪಿಗಳ ಕಾಲಿಗೆ ಫೈರ್ ಮಾಡಿದ್ದಾರೆ. ಇನ್ನು ಘಟನೆಯ ಬಳಿಕ ಹಲ್ಲೆಗೆ ಒಳಗಾದ ಪೇದೆ ಮಹಾಂತೇಶ್ ಹಾಗೂ ಇಬ್ಬರು ಆರೋಪಿಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಚುನಾವಣೆಗೂ ಮುನ್ನವೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತದಾರರಿಗೆ ಆಮಿಷ ಭಾಗ್ಯ ನೀಡತೊಡಗಿದೆ. ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಅಶೋಕ್ ಪಟ್ಟಣ ಮಹಿಳಾ ಮತದಾರರಿಗೆ ಸೀರೆ ಹಾಗೂ ಪುರುಷರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರ ಇರುವ ವಾಚ್ಗಳನ್ನು ವಿತರಿಸ್ತಾ ಇದ್ದಾರೆ. ಈ ಮೂಲಕ ತಮ್ಮ ಕ್ಷೇತ್ರದ ಮತದಾರರ ಮನವೊಲಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ತಮ್ಮ ಚುನಾವಣಾ ಪ್ರಚಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಬಳಸಿಕೊಳ್ತಾರೋ ಶಾಸಕ ಅಶೋಕ್ ತಮ್ಮ ಬೆಂಬಲಿಗರ ಮೂಲಕ ಭರ್ಜರಿಯಾಗಿ ಸೀರೆ ಮತ್ತು ವಾಚ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿಭೆಗೆ ಬಡವ ಬಲ್ಲಿದ ಅನ್ನೋ ಭೇದವಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಬಾಲಕ. ತೀರಾ ಕಡು ಬಡತನದಲ್ಲಿ ಹುಟ್ಟಿದ್ರು, ಆತ ಮಾಡಿರೋ ಸಾಧನೆಗೆ ಇದೀಗ ದೇಶವೇ ತಿರುಗಿ ನೋಡ್ತಾ ಇದೆ. ಅಷ್ಟಕ್ಕೂ ಆ ಬಾಲಕ ಯಾರು, ಆತ ಮಾಡಿರೋ ಸಾಧನೆಯಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕೈಯಲ್ಲಿ ಬ್ಯಾಟ್ ಹಿಡಿದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿರೋ ಈತನ ಹೆಸರು ರಾಘವೇಂದ್ರ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹೇರೂರಿನ ಹುಡುಗ ಈತ. ಕ್ರಿಕೆಟ್ ತಾರೆ ರೋಹಿತ್ ಶರ್ಮಾನ ಅಪ್ಪಟ ಅಭಿಮಾನಿ. ಅವರಂತೆ ಟೀಮ್ ಇಂಡಿಯಾದಲ್ಲಿ ಮಿಂಚುವ ಆಸೆ ಇವನದು. ಹೀಗಾಗಿ ಕ್ರಿಕೆಟ್ನಲ್ಲಿ ಸಾಕಷ್ಟು ತರಬೇತಿ ಪಡೆದಿದ್ದು ಇದೀಗ ಈತನ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಅಂಡರ್ 19 ಜೂನಿಯರ್ ಟೀಮ್ಗೆ ರಾಘವೇಂದ್ರ ಸೆಲೆಕ್ಟ್ ಆಗಿದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಡವರ ಆಯ್ಕೆ ಗಗನಕುಸುಮ ಅನ್ನೋ ಮಾತನ್ನ ಸುಳ್ಳಾಗಿಸಿದ್ದಾನೆ. ಕ್ರಿಕೆಟಲ್ಲಿ ಮೊದಲೇ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಕೋಚಿಂಗ್ ಹೋಗಿದೆ. ಅದೇ ಬಸವನಗೌಡ ಸರ್ ಅವರು ನನಗೆ ಫುಲ್ ಹೆಲ್ಪ್ ಮಾಡಿದರು. ಅದೇ ಚೈತನ್ಯ ಟೆಕ್ನೋ ಸ್ಕೂಲ್ ಪಿ ಸರ್ ಅವರು, ದೈಹಿಕ ಶಿಕ್ಷಕರವರು, ಅವರೇ ನನಗೆ ಕೋಚಿಂಗ್ ಕೊಟ್ಟು ಫುಲ್ ಹಾರ್ಡ್ ವರ್ಕ್ ಮಾಡಿದರು. ಮೊದಲು ದಾವಣಗೆರೆಯಲ್ಲಿ ಸೆಲೆಕ್ಷನ್ಗೆ ಕರ್ಕೊಂಡು ಹೋದರು.
ಅಲ್ಲಿದ್ದ ಡ್ಯೂ ಅಲ್ಲಿ ಸೆಲೆಕ್ಷನ್ ಆಯಿತು ಕರ್ನಾಟಕ ಟೀಮ್ಗೆ. ನೆಕ್ಸ್ಟ್ ಡ್ಯೂ ದಮನಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಅವರೇ. ಕರ್ನಾಟಕ ಸ್ಟೂಡೆಂಟ್ ಒಲಿಂಪಿಕ್ ಅಸೋಸಿಯೇಷನ್ ನಡೆಸಿದ ಆಟಗಾರರ ಪ್ರಕ್ರಿಯೆಯಲ್ಲಿ ರಾಘವೇಂದ್ರ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ. ಆ ಬಳಿಕ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಲ್ರೌಂಡರ್ ಆಗಿ ಮಿಂಚಿದ್ದ. ಈ ಸಾಧನೆಯೇ ಆತನನ್ನ ಅಂಡರ್ 19 ತಂಡಕ್ಕೆ ಸೆಲೆಕ್ಟ್ ಆಗುವಂತೆ ಮಾಡಿದ. ಇದೀಗ ಈತನ ಪಾಲಿಗೆ ಬಂದೊದಗಿದ ಅವಕಾಶಕ್ಕೆ ಇಡೀ ಊರಿಗೆ ಊರೇ ಸಂಭ್ರಮಿಸುತ್ತಿದೆ. ಹೇರೂರು ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ಒಂದು ಪ್ರತಿಭೆ ರಾಘವೇಂದ್ರ ಭಜಂತಿ ಅವರು. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಹೇರೂರು ಗ್ರಾಮದಲ್ಲಿ ಜನಿಸಿ ಇವತ್ತು ನಮ್ಮ ಕನ್ನಡಿಗರ ಒಂದು ಕಣ್ಮಣಿ, ಬೇರೆ ಒಂದು ದೇಶಕ್ಕೆ ಹೋಗಿ ನಮ್ಮ ಕನ್ನಡಿಗರ ಒಂದು ಹೆಸರನ್ನು ತರಲು ಮುಂದಾಗಿದ್ದಾನೆ. ಏಪ್ರಿಲ್ 10ರಂದು ಬಾಂಗ್ಲಾದಲ್ಲಿ ಸ್ಟೂಡೆಂಟ್ ಒಲಿಂಪಿಕ್ ಅಸೋಸಿಯೇಷನ್ ನಡೆಸುತ್ತಿರುವ ಕ್ರೀಡಾ ಪಂದ್ಯಾವಳಿಯಲ್ಲಿ ರಾಘವೇಂದ್ರ ಭಾರತದ ಪರ ಬ್ಯಾಟ್ ಬೀಸಲಿದ್ದಾನೆ. ಬಡತನದಲ್ಲಿ ಅರಳಿದ ಈತನಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ ಅನ್ನೋದು ಎಲ್ಲರ ಆಶಯ. ನಬಿರಾಜ್, ಸರಳ ಜೀವನ, ಕೊಪ್ಪಳ. ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಯ ವೈಭವದ ವೈರಮುಡಿ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಮತ್ತು ರಾಜಮುಡಿಯನ್ನು ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು. ಆ ಕುರಿತ ವಿಶೇಷ ವರದಿ ಇಲ್ಲಿದೆ. ಮೇಲುಕೋಟೆಯ ಸುಪ್ರಸಿದ್ಧ ಚೆಲುವ ನಾರಾಯಣ ಸ್ವಾಮಿಯ ವೈರಮುಡಿ ಬ್ರಹ್ಮೋತ್ಸವ ಎಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿ ಇರಿಸಲಾಗಿದ್ದ ರಾಜಮುಡಿ ಮತ್ತು ವೈರಮುಡಿಯನ್ನ ಇಂದು ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು. ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಖಜಾನೆಯಲ್ಲಿದ್ದ ರಾಜಮುಡಿ ಮತ್ತು ವೈರಮುಡಿಯನ್ನ ದೇಗುಲದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಯಿತು. ಇವತ್ತು ಬೆಳಗ್ಗೆ 7:30 ಗಂಟೆಗೆ ನಾವು ವೈರಮುಡಿ ಮತ್ತು ರಾಜಮುಡಿಯನ್ನು ಜಿಲ್ಲಾ ಖಜಾನೆಯಿಂದ ತೆರೆದು ವಿಶೇಷ ವಾಹನದಲ್ಲಿ ಮೇಲುಕೋಟೆಗೆ ಕಳಿಸ್ಕೊಟ್ಟಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ದೀಪಾಲಂಕಾರ, ವಿಶೇಷವಾದಂಥ ಒಂದು ಹೂವಿನ ಅಲಂಕಾರ ಎಲ್ಲವನ್ನ ಮಾಡಿಕೊಂಡಿದ್ದೀವಿ. ಬಳಿಕ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಹಾಗೂ ರಾಜಮುಡಿಯನ್ನ ಮಂಡ್ಯದ ಲಕ್ಷ್ಮೀ ಜನಾರ್ದನ ದೇಗುಲಕ್ಕೆ ತರಲಾಯಿತು. ಸಂಪ್ರದಾಯದಂತೆ ಅಲ್ಲಿ ವೈರಮುಡಿಗೆ ಪ್ರಥಮ ಪೂಜೆ ಸಲ್ಲಿಸಲಾಯಿತು. ಬಳಿಕ ವೈರಮುಡಿ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಯಿತು. ಪ್ರಥಮ ಪೂಜೆಯಲ್ಲಿ ಭಾಗವಹಿಸಲು ನಾಗಮಂಗಲದ ಮಾಜಿ ಶಾಸಕ ಎನ್ ಚೆಲುವರಾಯಸ್ವಾಮಿ ಪತ್ನಿ ಸಮೇತ ಲಕ್ಷ್ಮೀ ಜನಾರ್ದನ ದೇಗುಲಕ್ಕೆ ಆಗಮಿಸಿದ್ರು. ಪ್ರಥಮ ಪೂಜೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ನಡೆಯುತ್ತೆ ಮಂಡ್ಯ ಕಜರಿಯಿಂದ. ಕಳೆದ 2-3 ಬಾರಿನೂ ನಾನು ಬಂದಿದ್ದೆ. ಈ ಭಾಗದ ಎಲ್ಲ ಸ್ನೇಹಿತರುಗಳು ಬರಬೇಕು ಅಂತ ಅಂದು ಮೊದಲನೇ ಪೂಜೆನ ಭಾಗವಹಿಸಬೇಕು ಅನ್ನೋ ಒಂದು ಸಂದರ್ಭದಿಂದ ವೈರಮುಡಿ ದರ್ಶನ ಮತ್ತು ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ. ಆ ದೇವರು ಇವತ್ತು ವೈರಮುಡಿ ಇರೋದ್ರಿಂದ ಈ ಜಿಲ್ಲೆ ಮತ್ತು ನಾಡಿನ ಜನರಿಗೆ ಚೆಲುವರಾಯಿಸುವ ಪ್ರಥಮ ಪೂಜೆಯ ಬಳಿಕ ವೈರಮುಡಿ ಹಾಗೂ ರಾಜಮುಡಿಯನ್ನ ಬಿಗಿ ಭದ್ರತೆಯ ಮೂಲಕ ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು. ವೈರಮುಡಿ ಕೊಂಡೊಯ್ಯುವ ಮಾರ್ಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ಗ್ರಾಮಸ್ಥರು ಪೂಜೆ ಸಲ್ಲಿಸಲಿದ್ದಾರೆ. ಇಂದು ಸಂಜೆ 5:30 ಸುಮಾರಿಗೆ ವೈರಮುಡಿ ಮೇಲುಕೋಟೆಗೆ ತಲುಪಲಿದ್ದು ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ತಲುಪತ್ತೆ. ಅದಕ್ಕೆ ಸರಿಯಾದ ಒಂದು ಭದ್ರತೆಯ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಎಂಟೈರ್ ರೂಟಲ್ಲೇ ಒಂದು ಎಸ್ಕಾರ್ಟ್ ಪೈಲಟ್ನ ವ್ಯವಸ್ಥೆ ಇದೆ. ವೆಪನ್ ಇರುವಂತಹ ಗಾರ್ಡ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಆ ರೂಟ್ನಲ್ಲೇ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ವೈರಮುಡಿ ರಾಜಮುಡಿಗೆ ಒಂದು ಡೆಸಿಗ್ನೇಟೆಡ್ ಪಾಯಿಂಟ್ಸ್ ಎಲ್ಲ ಪೂಜೆ ಕೂಡ ನಡೆಯುತ್ತೆ. ಅದಾದ ನಂತರ ಅದು ಮೇಲುಕೋಟೆ ದೇವಸ್ಥಾನಕ್ಕೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ 6:30-7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪರ್ಕಾವಣೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆಫೀಸರ್ಸ್ ಬಿಟ್ಟು ಕೂಡ ಹೊರಗಡೆಯಿಂದ ಕೂಡ ಮೆನ್ನು ಆಫೀಸರ್ಸ್ನ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಹೋಮ್ ಗಾರ್ಡ್ಸ್ ಕೂಡ ಇದ್ದಾರೆ. ಆಲ್ಮೋಸ್ಟ್ ಸುಮಾರು 800ಕ್ಕೂ ಹೆಚ್ಚಿನ ಮೆನ್ನು ಆಫೀಸರ್ಸ್ ಡಿಪ್ಲಾಯ್ಮೆಂಟ್ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಗಿದೆ.
ಮೇಲುಕೋಟೆ ತಲುಪಿದ ಬಳಿಕ ರಾಜಮುಡಿ ಮತ್ತು ವೈರಮುಡಿಯನ್ನ ಅಧಿಕಾರಿಗಳು ಗಣ್ಯರ ಎದುರು ಪ್ರದರ್ಶನಕ್ಕೆ ಇಡಲಾಗುತ್ತೆ. ಶಂಖ, ಚಕ್ರ, ಗಧ, ಪದ್ಮ, ಗಂಡಭೇರುಂಡ ಸೇರಿದಂತೆ 12 ಪ್ರಮುಖ ವಜ್ರಖಚಿತ ಆಭರಣಗಳನ್ನ ಪರಿಶೀಲನೆ ನಡೆಸಿ ಆನಂತರ ಶ್ರೀದೇವಿ ಭೂದೇವಿ ಸಮೇತನಾಗಿರೋ ಶ್ರೀ ಚಲುವ ನಾರಾಯಣ ಸ್ವಾಮಿಗೆ ಕಿರೀಟ ಧಾರಣೆ ಮಾಡಿ ರಾತ್ರಿ 8:30 ವೇಳೆಗೆ ವೈರಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ. ಈ ಬ್ರಹ್ಮೋತ್ಸವವನ್ನ ವೀಕ್ಷಿಸಲು ಲಕ್ಷಾಂತರ ಮಂದಿ ಭಕ್ತರು ಈಗಾಗಲೇ ಮೇಲುಕೋಟೆಗೆ ಆಗಮಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸರಳ ಜೀವನ. ಕಳೆದ 6 ತಿಂಗಳಿನಿಂದ ವೇತನ ಪಾವತಿಸಿಲ್ಲ ಅಂತ ಆರೋಪಿಸಿ ಬಳ್ಳಾರಿಯಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರು ಬೆಳ್ಳಂಬೆಳಗ್ಗೆಯೇ ಪ್ರತಿಭಟನೆ ನಡೆಸಿದರು. ಸಮಾನತೆ ಯೂನಿಯನ್ ನೇತೃತ್ವದಲ್ಲಿ ಬಳ್ಳಾರಿಯ ಹೊಸಪೇಟೆ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದ ಪೌರ ಕಾರ್ಮಿಕರು ನಗರಸಭೆ ಆಡಳಿತದ ವಿರುದ್ಧ ಘೋಷಣೆ ಕೂಗಿದ್ರು. ಕಳೆದ 6 ತಿಂಗಳಿನಿಂದ ವೇತನ ಪಾವತಿಸದೆ ನಗರಸಭೆ ಆಡಳಿತ ಕಡೆಗಣನೆ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣವೇನಂತ ಹೇಳಿದ್ರೆ ಇವರಿಗೆ PF ಖಾತ್ರಿ ಇಲ್ಲ, ESI ಖಾತ್ರಿ ಇಲ್ಲ, ಉಪಹಾರ ಬಂದ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಇಂದು ಮುಂಜಾನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ನಗರದ ಆಶಿಯಾನಾ ಕಾಲೋನಿಗೆ ಸಮೀಪದಲ್ಲಿರುವ ಕೊಳಗೇರಿಯಲ್ಲಿ ಈ ಘಟನೆ ನಡೆದಿದ್ದು 100ಕ್ಕೂ ಹೆಚ್ಚು ಮನೆಗಳು ಬೆಂಕಿಗೆ ಆಹುತಿಯಾಗಿವೆ. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು 2 ಗಂಟೆಗಳ ಕಾಲ ಶ್ರಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮನೆಗಳು ಪೂರ್ತಿಯಾಗಿ ಸುಟ್ಟು ಬೂದಿಯಾಗಿದ್ದು ಅಪಾರ ಪ್ರಮಾಣದ ಆಸ್ತಿ ನಷ್ಟವಾಗಿದೆ. ಆದರೆ ಯಾವುದೇ ಪ್ರಾಣಹಾನಿ ಆಗಿರುವ ಬಗ್ಗೆ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಈ ಘಟನೆಯಿಂದ 100 ಜನ ಬೀದಿಗೆ ಬಿದ್ದಿದ್ದಾರೆ. ಛತ್ತೀಸ್ಗಢದ ಬಲರಾಮಪುರ ಜೈಲು ಅಕ್ಷರಶಃ ಪರೀಕ್ಷಾ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅದ್ಯಾಕಪ್ಪ ಅಂದರೆ ಸಾಕ್ಷರ ಭಾರತ ಯೋಜನೆ ಅಡಿಯಲ್ಲಿ ಮಹಾಪರೀಕ್ಷಾ ಅಭಿಯಾನ ನಡೆಸಲಾಯಿತು. ಜೈಲಲ್ಲಿರುವ ಖೈದಿಗಳಿಗೆ ವಿದ್ಯೆ ಕಲಿಸೋಕೆ ಅಲ್ಲಿನ ಜೈಲಿನ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಶಿಕ್ಷಣ ಪಡೆದ ಖೈದಿಗಳಿಗೆ ಪರೀಕ್ಷೆಯನ್ನು ಕೂಡ ಜೈಲಲ್ಲೇ ನಡೆಸಲಾಗಿದ್ದು 56 ಮಂದಿ ಖೈದಿಗಳು ಹಾಜರಾಗಿದ್ದು ವಿಶೇಷವಾಗಿತ್ತು. ಇಂತಹ ಒಂದು ಪ್ರಯೋಗ ನಡೆದಿರುವುದು ದೇಶದ ಜೈಲುಗಳ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಜೈಲಿನ ಸೂಪರಿಂಟೆಂಡೆಂಟ್ GS ಮಕಾರಾಮ್ ತಿಳಿಸಿದ್ದಾರೆ. ಅಲ್ಲದೆ ಮುಂದೆಯೂ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದಾಗಿ ಅವರು ಹೇಳಿದ್ದಾರೆ. ಆಕಸ್ಮಿಕ ಬೆಂಕಿ ಅವಘಡಕ್ಕೆ 5 ಗುಡಿಸಲುಗಳು ಸುಟ್ಟು ಭಸ್ಮವಾದ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಗುಜನಾಳ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗುಜನಾಳ ಗ್ರಾಮದ ಹೊರವಲಯದಲ್ಲಿ ವಾಸವಿದ್ದ ಹಣಬರ ಕುಟುಂಬದ ಗುಡಿಸಲುಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಯ ಕೆನ್ನಾಲಿಗೆ ಎಲ್ಲೆಡೆ ಆವರಿಸಿದ್ದರಿಂದ ಇಬ್ಬರಿಗೆ ಗಾಯಗಳಾಗಿದ್ದು 30 ಕುರಿ, 2 ಆಕಳು, 1 ಬೈಕ್ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಈ ಅಗ್ನಿ ಅವಘಡದಿಂದಾಗಿ 5 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಹುಲ್ ಗಾಂಧಿ ಔಟ್, ಅಮಿತ್ ಶಾ ಎಂಟ್ರಿ. ರಾಜ್ಯದಲ್ಲಿ ಇಂದಿನಿಂದ ಬಿಜೆಪಿ ಚಾಣಕ್ಯನ ಎಲೆಕ್ಷನ್ ರೌಂಡ್. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳ ಜೊತೆ ರಹಸ್ಯ ಮಾತುಕತೆ. ತವರು ಜಿಲ್ಲೆಯಲ್ಲಿ ರಾಹುಲ್ ಪ್ರವಾಸ ಸಕ್ಸಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಖುಷ್, ಬಿಜೆಪಿ ಜೊತೆ ಮತ್ತೆ ಕೈಜೋಡಿಸುತ್ತಂತೆ ಜೆಡಿಎಸ್. ಮುಖ್ಯಮಂತ್ರಿ ವಿರುದ್ಧ 800 ಕೋಟಿ ಅವ್ಯವಹಾರ ಆರೋಪ. ಎಸಿಬಿಗೆ ದೂರು ನೀಡಿದ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್. ಕಮಿಷನ್ ಮಾಸ್ಟರ್ ಸಿಎಂ, ರೋಲ್ ಕಾಲ್ ದೇವರಾಜ್ ಎಂದು ಲೇವಡಿ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಂಭ್ರಮ. ಚಲುವ ನಾರಾಯಣನ ದರ್ಶನಕ್ಕೆ ಸಾವಿರಾರು ಭಕ್ತರ ಸಮಾಗಮ. ಇಂದು ರಾತ್ರಿ 8 ಗಂಟೆಗೆ ವೈಭವದ ಬ್ರಹ್ಮರಥೋತ್ಸವ. ಇದು ಇವತ್ತಿನ ಮಧ್ಯಂತರ ವರದಿ. ಈಗ ಮನೆ ಅಡುಗೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.